ಲ್ಯಾನ್ ಲಲ್ಲಿ ಅಮ್ಮ ಇನ್ನ ಬದುಕಿದೀಯಾ? ಯಾಕೆ ಅಂದ್ರೆ ನೀನ್ ಈ ತರ ಮಾತಾಡ್ತಿರೋದು? ಹಲೋ ಬಾಮ, ನಾನು ಐಶ್ವರ್ಯ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಿರ ಒಂದ್ ಮಾತು ಇಲ್ಲ, ನಮ್ಮ ನಮ್ಮ ತಾಯಿ ಒಂದ್ ಮಾತು. ನಮಗೆ ಒಂಥರ ಖುಷಿ ಆಗುತ್ತ, ಯಾರಾದ್ರೂ ಐಡೆಂಟಿಫೈ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಗುರು. ನಮ್ಮನೆ ಗುರುತಿಸ್ತಾರಲ್ಲಪ್ಪ ಅಂದ್ರೆ ಐ ಬಿ ಸರ್ಕಲ್ ಗುರು, ಇದು ನೋಡ್ಕೋಬಹುದು ಸರ್ಕಲ್ ಇದೆಲ್ಲ ಇದೇ ಆಕಾರ. ಓಕೆ, ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಬೆಳ್ತಂಗಡಿ ಇದು ನೋಡಿದ್ರೆ ನನಗೆ ರಾಜಾವಳಿ ಸಿನಿಮಾದಲ್ಲಿ ಯಶ್ ಅವರು ಹೀರೋನಿಗೆ ಪ್ರಪೋಸ್ ಮಾಡಕ್ ಹೋಗ್ತಾರಲ್ಲ ಆ ಪ್ಲೇಸ್ ನೆನಪಾಗುತ್ತೆ. ಇಲ್ಲ ಆಕ್ಚುಲಿ ಕುಸುಮಟ್ಟಿ ಹೇಳಿದ್ದು. ಗುಡ್ ಮಾರ್ನಿಂಗ್ ಡಿಯರ್. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದ್ರೆ ಇದು ಬೆಳಕಲ್ಲ, ದರ್ಶನ. ಸಾರ್ವಜನಿಕ ಆಸ್ಪತ್ರೆ ಹರಪನಹಳ್ಳಿ ಆಸ್ಪತ್ರೆ ಮುಂದ್ಗಡೆ ಇದ್ದೀರಿ, ನೋಡ್ತಾ ಇದ್ದೀರಲ್ವಾ ರೋಡ್ ಯಾವ ಥರ ಇದು? ಆ್ಯಕ್ಚುಲಿ ಹಿಂಗೆ ಹಿಂದೆ ಹೋದರೆ ಹೊಸಪೇಟೆ ರೋಡು, ಹಿಂಗೆ ಆದರೆ ಹರಿಹರ ರೋಡು, ದಾವಣಗೆರೆ ಕೂಡ ಹೋಗ್ಬೋದು. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಗುರು ಹರಕಮಳೆಯಲ್ಲಿ ವಿಡಿಯೋ ಮಾಡಿ, 3 months ಆಯಿತು. ಅಕ್ಕ ನಾವು ನಿಮ್ಮ ಅಭಿಮಾನಿ. ಅಕ್ಕ ಅಕ್ಕ ಅನ್ಬೇಡಪ್ಪ, ನೀನು ನೀನು ಮೇಡಮ್ ಅನ್ನು. ಮೂರು ತಿಂಗಳಿಂದ ಯಾವುದೇ ಕೂಡ ವಿಡಿಯೋ ಇನ್ನೂ ಬಿಟ್ಟಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ನಮ್ಮ ಹರಪಳ್ಳಿ ಜನ ಆಗಿರ್ಬೋದು, ಕರ್ನಾಟಕದವರಾಗಿರ್ಬೋದು, ಕೆಲವೊಂದು ಜನ ಹೇಳ್ತಾ ಇದ್ರು ವಿಡಿಯೋ ಮಾಡಿದ್ರು ಯಾಕೆ ನಿಲ್ಲಿಸ್ಬಿಟ್ಟೆ ಅಂದ್ಬಿಟ್ಟು. ಭಾಳ ದಿನ ಆಗಿತ್ತು ಗುರು ಹರಪಳ್ಳಿಲಿ ಈ ಥರ ವಿಡಿಯೋ ಮಾಡಿ, ಟ್ರಾವೆಲಿಂಗ್ ಯಾವುದು ಲ್ಯಾಂಡಲ್ಲಿ. ಅಮ್ಮ ಇನ್ನ ಬದುಕಿದೀಯಾ? ಯಾಕೆ ಅಂದ್ರೆ ನೀನ್ ಈ ತರ ಮಾತಾಡ್ತಿರೋದು? ಹಲೋ ಬಾಮ, ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು ಒಳ್ಳೇದು. ಹರಪಳ್ಳಿ ಕೋರ್ಟ್ ಅಲ್ಲಿದೆ ಅಂದ್ರೆ ಇಲ್ಲಿಗೆ ಬನ್ನಿ, ಇಲ್ಲೇ ಅದ ನೋಡಿ, ಇದೇ ಕೋರ್ಟು ಹರಪಳ್ಳಿ, ಇಲ್ಲಿ ಬರುವಂತ ಕೋರ್ಟು ನ್ಯಾಯಾಲಯ ಅಂತಾರೆ ಕನ್ನಡದಲ್ಲಿ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಿರ ಒಂದ್ ಮಾತು ಇಲ್ಲ, ನಮ್ಮ ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ಯಾವ್ದು ಅನಿಷ್ಟ ಮುಂದೆ ಅಡ್ಡ ಬರ್ತಾನೆ ಅಂದ್ರೆ ಟಾಟಾ ಬಾಯ್ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಒಂಥರ ಖುಷಿ ಆಗುತ್ತೆ, ಯಾರಾದರೂ ಐಡೆಂಟಿಫೈ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಗುರು. ನಮ್ಮನ್ನೇ ಗುರುತಿಸ್ತಾರಲ್ಲಪ್ಪ ಅಂದ್ಬಿಟ್ಟು ಹರಪಳ್ಳಿ ಎಲ್ಲರೂ ಆಲ್ರೌಂಡರ್ ಅಂತ ಹೋಗ್ತಿರ್ತಾರೆ, ನನ್ನ ಹೆಸರೇ ಬರ್ತಾ ಬಿಡಿದೆ ಜನರಿಗೆಲ್ಲ. ಇದು ಐ ಬಿ ಸರ್ಕಲ್. ನಾ ಸೊನ್ನೆ ಪಾಸು. ಮತ್ತೇನೆ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ? ಏನ್ ಕೆಲ್ಸ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್, ಚಿಕನ್, ಫಿಶ್, ಚಿಕನ್, ಮಟನ್. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಆರಾಮ್ ಬ್ರೋ, ನೀವು ಐ ಬಿ ಸರ್ಕಲ್ ಗುರು, ಇದು ನೋಡ್ಕೋಬಹುದು ಸರ್ಕಲ್ ಇದೆಲ್ಲ, ಇದೇ ಐ ಬಿ ಸರ್ಕಲ್. ಐ ಬಿ ಅಂದ್ರೆ ನನಗಂತೂ ಗೊತ್ತಿರಿ ಅಂತ. ಓಕೆ ಓಕೆ, ಆಕಾರ ಓಕೆ. ನಮ್ಮ ಅರಮನೆಯಲ್ಲಿ ಈ ತರ ವಿಡಿಯೋ ಮಾಡ್ಕೊಂಡು ಲಾಗ್ ಮಾಡ್ಕೊಂಡು ಓಡಾಡ್ತಿರೋದು ನಾರೇ ಫಸ್ಟ್ ಅನ್ಸುತ್ತೆ. ಬಟ್ ಮುಂಚೆ ಮಾಡಿದಾರೆ ಅನ್ನೋ ನನಗಂತೂ ಗೊತ್ತಿಲ್ಲ. ಬಟ್ ನಾನೆಲ್ಲೂ ನೋಡಿಲ್ಲ ಹರಮಳಿ ಈ ಥರ ಲಾಗ್ಸ್ ಎಲ್ಲ ಮಾಡಿರೋದು, ಯಾವ ವಿಡಿಯೋದಲ್ಲಿ ಕೂಡ ನೋಡಿಲ್ಲ. ಸೊ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಫಸ್ಟ್ ಟೈಮ್ ಆದರೂ ತುಂಬ ಖುಷಿನೇ, ಹಾಗೆ ಯಾರಾದರೂ ಮಾಡಿದ್ರೆ ಇನ್ನೂ ಖುಷಿನೇ. ಯಾಕಂದರೆ ನಮ್ಮ ತಾಲೂಕಲ್ಲಿ ಯಾರೇ ಕೂಡ ಯೂಟ್ಯೂಬ್ ಮಾಡ್ತವ್ರೆ ಅಥವಾ ಕರ್ನಾಟಕದಲ್ಲಿ ಯಾರೇ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾರೆ ಲಾಗ್ ಮಾಡ್ತಾರೆ, ನನಗೆ ಅದಕ್ಕಿಂತ ಖುಷಿನೇ. ಯಾರಾದರೂ ಬೆಳಿಬೇಕಷ್ಟೇ ಅಂತ ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೇನೆ.
ಹಾಗೆ ಇನ್ನೊಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಇವಾಗ ಸ್ಟ್ರೈಟ್ ರೋಡಲ್ಲಿ ಬಂದ್ವಾ, ಇವಾಗ ಇಲ್ಲಿ ಒಳಗಡೆ ಒಂದು ರೋಡ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಬೆಳ್ತಂಗಡಿ? ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವರ? ಬರಕಿರ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಇದು ಹಳೆ ಬಸ್ ಸ್ಟ್ಯಾಂಡ್ ಅಂತೆ. ಆ್ಯಕ್ಚುಲಿ ನಾನು ಹುಟ್ಟದಾಗಿದ್ದನ್ನು ಕೂಡ ಹಳೆ ಬಸ್ ಸ್ಟ್ಯಾಂಡ್ ಅಂತವ್ರೆ, ಬಟ್ ಮುಂಚೆ ಅಲ್ಲಿ ಬಸ್ ಎಲ್ಲ ನಡೆಸ್ತಿದ್ರಂತೆ. ನಾನಂತೂ ಯಾವತ್ತೂ ನೋಡೇ ಇಲ್ಲ. ಹಳೆ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ತುಂಬಾ ಫೇಮಸ್ಸು. ಅದೇ ದೇವಸ್ಥಾನ ಎಲ್ಲೂ ಇಲ್ಲ, ಅಲ್ಲಿದೆ ನೋಡಿ, ಅದೇ ದೇವಸ್ಥಾನ. ಇದೇ ವೀರಭದ್ರೇಶ್ವರ ದೇವಸ್ಥಾನ. ಒಂದ್ಸರಿ ಕೈ ಮುಕ್ಕೊಂಬಿಡಿ ಎಲ್ಲರೂ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡಿ, ಆ್ಯಕ್ಚುಲಿ ಈ ರೋಡಿಗೆ ಏನಕ್ಕೆ ಕರ್ಕೊಂಬಂದ್ರೆ ಅಂದರೆ, ಈ ರೋಡ್ ಐತಲ್ಲ, ಇಲ್ಲಿ ಹರಪನಹಳ್ಳಿಯಲ್ಲಿ ಇರ್ತಕ್ಕಂಥ ಭಾಳ ಜನ ಪ್ರೇಮಿಗಳಿಗೆ ಒಂದು ಸೀಕ್ರೆಟ್ ರೋಡ್ ಅಂದರೆ ಇದೆ. ಇದು ನೋಡಿದ್ರೆ ನನಗೆ ರಾಜಾವಲಿ ಸಿನಿಮಾದಲ್ಲಿ ಯಶ್ ಅವರು ಹೀರೋನಿಗೆ ಪ್ರಪೋಸ್ ಮಾಡೋಕೆ ಹೋಗ್ತಾರಲ್ಲ, ಆ ಪ್ಲೇಸ್ ನೆನಪಾಗುತ್ತೆ. ಸೊ ಅದೇ ಥರ ಕೂಡ ಇಲ್ಲಿ ತುಂಬ ಲವ್ ಸ್ಟೋರಿಗಳು ನಡೆದಿವೆ. ಅದಕ್ಕೆ ಈ ರೋಡಲ್ಲಿ ಕರ್ಕೊಂಬಂದೆ. ಇಲ್ಲೇ ಮೀಟಿಂಗ್ಗಳೆಲ್ಲ ಆಗ್ತಾಯಿತ್ತು ಆವಾಗ. ಬಟ್ ಇವಾಗ ಏನಪ್ಪ, ನಾನು ನೋಡಿಲ್ಲ. ಇರಲಿ, ಅದು ಇದೇ ಇರುತ್ತಲ್ವ, ಕಾಮನಾಗಿ ಇರುತ್ತೆ. ಇದು ಜುಲಾಬಿ ಅಂಗಡಿ. ಆ್ಯಕ್ಚುಲಿ ಜುಲಾಬಿ ಸಮೋಸ ಇಲ್ಲೇ ತಿಂತಿದ್ದೆ ನಾನು, ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಮುಂಚೆಯಲ್ಲಿ ಕುಸುಮ ಮತ್ತು ಬಸವರಾಜ್ ಅಂತ ಎರಡು ಥಿಯೇಟ್ರ್ ಇತ್ತು, ಈಗ ಎರಡೂ ಕೂಡ ಕ್ಲೋಸ್ ಆಗಿದೆ. ಇದು ಬಸವರಾಜ್ ಮತ್ತು ಕುಸುಮ ಥಿಯೇಟ್ರಿಗೆ ಹೋಗುವ ರೋಡು. ಇಲ್ಲಿ ಕೂಡ ತುಂಬ ಜನ ಮಾರ್ಕೆಟಿಂಗ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬಟ್ ಖುಷಿ ಏನಪ್ಪ ಅಂದರೆ, ಸ್ವಂತ ಬಿಸ್ನೆಸ್ ಮಾಡಿಕೊಂಡು ಜೀವನ ನೆಮ್ಮದಿಯಾಗಿ ಆರಾಮಾಗಿ ಜೀವನ ಮಾಡ್ತಾರೆ. ಮುಂಚೆ ಮಾರ್ಕೆಟ್ ಇಲ್ಲಿತ್ತು, ಇವಾಗ ಅಲ್ಲಿ ಶಿಫ್ಟ್ ಮಾಡಿದರೆ ಈಗ ಹೊಸದಾಗಿ ಆಗ್ತಾಯಿದೆ, ಮತ್ತೆ ಇಲ್ಲೇ ಶಿಫ್ಟ್ ಮಾಡ್ತಾರೆ ಇದಾದಮೇಲೆ, ಹೊಸ ಮಾರ್ಕೆಟ್ ಆದಮೇಲೆ. ಇಲ್ಲೇ ಆ್ಯಕ್ಚುಲಿ ಕುಸುಮ ಥಿಯೇಟ್ರ್ ಇದ್ದಿದ್ದು, ಇಲ್ಲಿ ಹಿಂದ್ಗಡೆ ಕುಸುಮ ಥಿಯೇಟ್ರ್ ಇತ್ತು, ಎಲ್ಲ ಸಿನಿಮಾ ಬರ್ತಿದ್ವಿ. ಥಿಯೇಟ್ರ್ಗಳು ತೆಗೆದ್ಬಿಟ್ಟು ಹರಪನಹಳ್ಳಿ ತಾಲೂಕಲ್ಲಿ ಥಿಯೇಟ್ರೇ ಇಲ್ಲ ಗುರು. ಇಲ್ಲಿ ಬಸವರಾಜ ಟಾಕೀಸ್ ಇತ್ತು. ಫೈನಲ್ಲಿ ಹರಪನಹಳ್ಳಿಯ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಗುರು. ಇದು ಹರಪನಹಳ್ಳಿ ಬಸ್ ಸ್ಟ್ಯಾಂಡು. ಒಳಗಡೆ ಹೊಡಿಬೋದಾ? ಟ್ರೈ ಮಾಡುವ. ಹರಪನಹಳ್ಳಿಯ ಬಸ್ ನಿಲ್ದಾಣ. ಗುಡ್ ಮಾರ್ನಿಂಗ್ ಡಿಯರ್. ಗುಡ್ ಮಾರ್ನಿಂಗ್ ಡಿಯರ್. ಇಲ್ಲ, ಇದು ಓಟಿ ಬಿಪಿ ರಾಜಾ ಅಡಿಗೆ ಆಡ್ತಿದ್ದು ಅಷ್ಟೇ, ಬೀರಿಲ್ಲ. ಯಾವ್ದು? ಓಟಿ ಬಿಪಿ ರಾಜಾ. ಹಾ, ಅಷ್ಟೇ, ಬೀರ್ ಸಿಗಲ್ಲ. ಹೌದಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ಯಾರೇ ಹೋಗಿ ಹರಪನಹಳ್ಳಿ ಬಸ್ ಸ್ಟ್ಯಾಂಡ್ ಗುರು, ನೋಡ್ಕೊಳ್ಳಿ. ತಾಲೂಕಿನ ಬಸ್ ನಿಲ್ದಾಣ ಗುರು ಇದು. ಬಸ್ ಎಲ್ಲ ನಿಲ್ಸವ್ರೆ, ಬಸ್ಗಾಗಿ ತುಂಬ ಜನ ಕಾಯ್ತವ್ರೆ. ಹಾಗೆ ಅವರು ಇಷ್ಟಪಟ್ಟಿರೋ ಹುಡುಗಿಗೋಸ್ಕರ ಕಾಯ್ತವ್ರೆ, ಹಾಗೆ ಇಷ್ಟಪಟ್ಟಿರೋ ಹುಡುಗರಿಗೋಸ್ಕರ ಹುಡುಗಿಯರು ಕಾಯ್ತಿರ್ತಾರೆ. ಅದ್ರ ಬಗ್ಗೆ ನಾವೇನು ಹೇಳೋಣ? ಬಟ್ ಬಸ್ ಸ್ಟ್ಯಾಂಡೆಲ್ಲ ಪೂರ್ತಿ ಒಂದು ರೌಂಡ್ ಆಗೋಗ್ಬಿಡ್ತು. ಹರಪನಹಳ್ಳಿ ಬಸ್ ನಿಲ್ದಾಣ. ಪಾಸ್ಗೋಸ್ಕರ ಏನೋ ಮಾಡ್ತಾರೆ ಅನ್ಸುತ್ತೆ. ಹರಪನಹಳ್ಳಿ ಬಸ್ ಸ್ಟ್ಯಾಂಡು.